ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಡಿಸೈನ್ಗೆ ನಾನು ಎಂಟೇಳೆ ದಾರ ತೊಗೊಂಡಿದ್ದೀನಿ ನೀಡಲ್ ನಂಬರ್ ಬಂದು ನೈನ್ ಈ ಥರ ಗೋಲ್ಡ್ ಕಲರ್ ಬೀಡ್ಸ್ ಯೂಸ್ ಮಾಡ್ತಾ ಇದ್ದೀನಿ ಇವತ್ತು ಟ್ರಿಬಲ್ ಕ್ರೋಶ ಸಿಂಗಲ್ ಲೈನಲ್ಲಿ ಡಿಸ್ ಡಿಸೈನ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಫಸ್ಟು ಲಾಕ್ ಮಾಡ್ಕೊಳ್ಳೋಣ ಗಂಟು ಹಾಕ್ಕೊಂಡಿರೋದನ್ನ ಥ್ರೆಡ್ನ ಹಿಂಗ ಬಟ್ಟೆಯಿಂದ ಇಟ್ಟು ಲಾಕ್ ಮಾಡ್ಕೊತಾ ಇದ್ದೀನಿ ಈಗ ಒಂದ್ಸಲಿ ಲಾಕ್ ಮಾಡಿಕೊಂಡೆ ಈಗ ಇನ್ನೊಂದು ಸಲ ಲಾಕ್ ಮಾಡ್ಕೊತಾ ಇದ್ದೀನಿ ಈಗ ಫೋರ್ ಚೈನ್ ಹಾಕೊಳ್ಳೋಣ ಫಸ್ಟು ಕುಚ್ಚು ಬರೋದ್ರಿಂದ ಫೋರ್ ಚೈನ್ ಹಾಕೋತಾ ಇದ್ದೀನಿ ಒನ್ ಟೂ ತ್ರೀ ಫೋರ್ ಇದನ್ನು ಎಲ್ಲಿಗೆ ಸ್ಟ್ರ ಬರುತ್ತೋ ಅಲ್ಲಿಗೆ ಸ್ಟ್ರೈಟಾಗಿ ಇಟ್ಬಿಟ್ಟು ಲಾಕ್ ಮಾಡ್ಕೋಬೇಕು ಈಗ ಲಾಕ್ ಮಾಡ್ಕೊಂಡಿದ್ದೀನಿ ನೋಡಿ ಈಗ ಡಿಸೈನ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೀಡಲ್ ಮೇಲೆ ಎರಡು ಸಲ ದಾರ ತಗೊಂಡು ಸ್ವಲ್ಪ ಡಿಸ್ಟೆನ್ಸಲ್ಲಿ ನೀಡಲ್ನ ಚುಚ್ಚಿಬಿಟ್ಟು ಮತ್ತು ದಾರನ ತಗೊಂಡು ನೀಡಲ್ ಮೇಲೆ ತ್ರೀ ಲೂಪ್ಸ್ ಫಾರ್ಮ್ ಆಗಿರುತ್ತಲ್ಲ ಒನ್ ಲಾಕ್ನ ಮಾಡ್ಕೊತ ಬರಬೇಕು ಈಗ ನೋಡಿ ಮೂರಾಯಿತು ಈಗ ಅದರಿಂದ ಲಾಕ್ ಮಾಡಿದ್ವಿ ಎರಡಾಯಿತು ಈಗ ಅದರಿಂದ ಲಾಕ್ ಮಾಡಿದ್ವಿ ಈಗ ನೋಡಿ ತ್ರೀ ತ್ರೀ ತ್ರಿಬಲ್ ಕ್ರೋಶ ರೆಡಿ ಆಯಿತು ಈಗ ಇನ್ನೊಂದು ಸಲ ತೋರಿಸ್ತಾ ಇದ್ದೀನಿ ನೀಡಲ್ ಮೇಲೆ ಎರಡು ಸಲ ದಾರಾನ ಸುತ್ಕೋಬೇಕು ಬಟ್ಟೆಗೆ ಚುಚ್ಚಿ ದಾರನ ಹೊರಕ್ಕೆ ತಂದು ಎರಡರಿಂದ ಬಂದು ಮತ್ತೆ ಎರಡರಿಂದ ಬಂದು ಮತ್ತು ಸ್ವಲ್ಪ ಮೂವ್ ಮಾಡ್ಕೊಂಡು ಎರಡರಿಂದ ಒಂದು ಇದು ತ್ರೀ ಟೈಮ್ಸ್ ನಾವು ದಾರನ ಹೊರಗೆ ತಂದು ಲಾಕ್ ಮಾಡ್ಕೊಬೇಕಾಗತ್ತೆ ಈಗ ಗೋಲ್ಡ್ ಕಲರ್ ಬೀಡ್ಸ್ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದು ಸಿಂಗಲ್ ಆ್ಯಂಡ್ ಡಿಸೈನ್ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಕಾಣುತ್ತೆ ಬೀಡ್ಸ್ ಆ್ಯಡ್ ಮಾಡಿಕೊಂಡು ಮತ್ತೆ ನೀಡಲ್ ಮೇಲೆ ಎರಡು ಸಲ ಥ್ರೆಡ್ನ ಸುತ್ತಕೊಂಡು ಎಲ್ಲಿ ನಾವು ಫಸ್ಟು ಔಟ್ ಪಾಯಿಂಟ್ ಮಾಡಿರ್ತೀವಲ್ವ ಚುಚ್ಚಿರ್ತೀವಲ್ಲ ಅಲ್ಲಿ ಅದೇ ಹೋಲಿಂದ ಮತ್ತೆ ಸೂಜಿನ ಹಾಕ್ಬಿಟ್ಟು ದಾರ ತೊಗೋಬೇಕು ಮತ್ತು ದಾರನ ಆಚೆ ತಂದು ಈಗ ನೋಡಿ ಒಂದು ತ್ರಿಬಲ್ ಕ್ರೋಶ ಆಗ್ತಿದ್ದಂಗೆ ಒಂದು ಬೀಡ್ಸ್ನ ಆ್ಯಡ್ ಮಾಡ್ಕೊಬೇಕು ಒಟ್ಟು ಸೆವೆನ್ ಬೀಟ್ಸ್ನ ಆ್ಯಡ್ ಮಾಡ್ಕೊಬೇಕು ಈಗ ಎರಡನೇ ಬೀಡ್ಸ್ನ ಆ್ಯಡ್ ಮಾಡಿಕೊಂಡು ಮತ್ತೆ ನೀಡಲ್ ಮೇಲೆ ಎರಡು ಸಲ ದಾರ ತೊಗೊಂಡು ಸೇಮ್ ಪಾಯಿಂಟ್ಗೆನೆ ಚುಚ್ಚಿಬಿಟ್ಟು ಮತ್ತೆ ದಾರನ ಆಚೆ ತಂದು ಎರಡರಿಂದ ಒಂದು ಮತ್ತೆ ಸ್ವಲ್ಪ ದಾರ ಎಳ್ಕೊಂಡು ಎರಡರಿಂದ ಒಂದು ಮತ್ತೆ ಇನ್ನೊಂದು ಸ್ವಲ್ಪ ದಾರನ ಎಳೆದ್ಬಿಟ್ಟು ಎರಡರಿಂದ ಒಂದು ಈ ಥರ ಮಾಡಿದ್ರೆ ತ್ರೀ ಚೈನ್ ಅಂತಾರೆ ಇದಕ್ಕೆ ಸಾರಿ ತ್ರಿಬಲ್ ಕ್ರೋಶ ಅಂತಾರೆ ಮತ್ತು ನಾನು ಬೀಟ್ಸನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಈಗ ಲಾಸ್ಟ್ ಬೀಡ್ ಆ್ಯಡ್ ಮಾಡ್ಕೊಂಡಿದ್ದೀನಿ ಮತ್ತೆ ನೀಡಲ್ ಮೇಲೆ ಎರಡು ಸಲ ದಾರ ತಗೊಂಡು ಏಳು ತ್ರಿಬಲ್ ಕ್ರೋಶನು ಒಂದೇ ಹೋಲಲ್ಲಿ ನಾವು ಚುಚ್ಚಬೇಕಾಗುತ್ತೆ ಪಕ್ಕ ಪಕ್ಕೇ ಚುಚ್ ಚುಚ್ಚಬೇಕು ಏಳು ಬೀಡ್ಸ್ ಆಗುತ್ತೆ ಎಂಟು ತ್ರಿಬಲ್ ಕ್ರೋಶ ಬರುತ್ತೆ ನೋಡಿ ಕೌಂಟ್ ಮಾಡ್ತಾ ನಾವು ಪ್ರತಿಯೊಂದು ಆರ್ಚಲ್ಲೂ ಕೂಡ ಏಳು ತ್ರಿಬಲ್ ಕ್ರೋಶ ಮಾಡಿ ಎಂಟು ತ್ರಿಬಲ್ ಕ್ರೋಶ ಮಾಡಬೇಕು ಏಳು ಬೀಡ್ಸ್ ಹಾಕೋಬೇಕು ಈಗ ಆಗಿದೆ ಈಗ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ಕಾಣುತ್ತೆ ಡಿಸೈನು ಸಿಂಗಲ್ ಲೈನಲ್ಲಿ ಡಿಸೈನ್ ಕಂಪ್ಲೀಟ್ ಆಗಿಬಿಡುತ್ತೆ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ ಈಸಿ ಕೂಡ ಮತ್ತು ಇವಾಗ ನಾಲ್ಕು ಚೈನ್ ಹಾಕೋತಾ ಇದ್ದೀನಿ ಕುಚ್ಚಿಗೋಸ್ಕರ ಮತ್ತು ನೀಡನ್ನ ಸ್ಟ್ರೈಟಾಗಿ ಇಟ್ಬಿಟ್ಟು ಬಟ್ಟೆಗೆ ಲಾಕ್ ಮಾಡ್ಕೊತಾ ಇದ್ದೀನಿ ಈಗ ಲಾಕ್ ಮಾಡ್ಕೊಂಡಿದ್ದೀನಿ ಲಾಕ್ ಮಾಡ್ಕೊಂಡ್ಮೇಲೆ ಮತ್ತು ಡಿಸೈನ್ ಸ್ಟಾರ್ಟ್ ಮಾಡ್ಕೊಬೇಕು ನಾವು ಏನು ಎಂಟಳೆ ದಾರ ತೊಗೊಂಡಿರ್ತೀವಿ ಆ ಎಂಟಳೆನೂ ಕೂಡ ಲಾಕಲ್ಲಿ ಸ್ಟಿಫಾಗಿ ಕೂರಬೇಕು ನೋಡಿ ಆ ಥರ ಹೇಳಿದಾಗ ದಾರ ಈಸಿಯಾಗಿ ಮೂವ್ ಆಗಬೇಕು ಮತ್ತು ನೀಡಲ್ ಮೇಲೆ ದಾರ ತಗೊಂಡು ಸ್ವಲ್ಪ ದೂರ ಡಿಸ್ಟೆನ್ಸಲ್ಲಿ ಇದು ಡಿಸ್ಟೆನ್ಸ್ ನೋಡ್ಕೊಬೇಕು ಇಲ್ಲಾಂದರೆ ಸ್ಯಾರಿ ಸುಕ್ಕಾಗೋ ಚಾನ್ಸಸ್ ಇರುತ್ತೆ ನಾವು ಏನು ಮೂರು ಲಾಕ್ ಮಾಡ್ತೀವಲ್ಲ ಆ ಮೂರು ಲಾಕನ್ನು ಒಂದೇ ಸಲಿ ಮಾಡಬಾರ್ದು ಸ್ವಲ್ಪ ಲಾ ಒಂದ್ಸಲಿ ಲಾಕ್ ಮಾಡಿಕೊಂಡು ಸ್ವಲ್ಪ ದಾರನ ಮೂವ್ ಮಾಡಿ ಇನ್ನೊಂದು ಸಲ ಲಾಕ್ ಮಾಡಿ ಮತ್ತೆ ಸ್ವಲ್ಪ ದಾರನ ಎಳ್ಕೊಂಡು ಮತ್ತೆ ಲಾಕ್ ಮಾಡ್ಕೊಬೇಕು ಆಗ ಸ್ಯಾರಿ ಸುಕ್ ಬರಲ್ಲ ಈಗ ಬೀಡ್ ಆ್ಯಡ್ ಮಾಡ್ಕೊತಾ ಇದ್ದೀನಿ ಈಗ ನೀಡಲ್ ಮೇಲೆ ಮತ್ತೆ ಎರಡು ಸಲ ದಾರ ತಗೊಂಡು ನಾವು ಫಸ್ಟ್ ಸ್ಟಾರ್ಟಿಂಗಲ್ಲಿ ಏನು ಚುಚ್ಚಿದ್ನಲ್ಲ ಅದರ ಪಕ್ಕಕ್ಕೆ ಚುಚ್ಕೋತಾ ಇದ್ದೀನಿ ಈಗ ನೀಡಲ್ ಮೇಲೆ ಮೂರು ದಾರ ಇದೆ ಎರಡರಿಂದ ಒಂದು ಮಾಡಿಕೊಂಡೆ ಈಗ ಮತ್ತೆ ಎರಡರಿಂದ ಒಂದು ಮಾಡ್ಕೊತಾ ಇದ್ದೀನಿ ಈಗ ಮತ್ತೆ ಎರಡರಿಂದ ಒಂದು ಮಾಡಿಕೊಂಡೆ ತ್ರಿಬಲ್ ಕ್ರೋಶ ರೆಡಿ ಆಯಿತು ಈಗ ಮತ್ತೆ ಬೀಟ್ಸ್ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೇಮ್ ನಾವು ಏನು ಏಳು ಅಥವಾ ಎಂಟು ನಾವು ತ್ರಿಬಲ್ ಕ್ರೋಶ ತೊಗೊತೀವಲ್ಲ ಅದನ್ನೆಲ್ಲ ಒಂದೇ ಹೋಲಲ್ಲಿ ಪಕ್ಕ ಪಕ್ಕನೇ ತುಂಬ ಗ್ಯಾಪ್ ಕೊಡಬಾರ್ದು ಪಕ್ಕ ಪಕ್ಕನೇ ಚುಚ್ಕೊತಾ ಇರಬೇಕು ಅದೇ ಗ್ಯಾಪಿಗೆ ಸ್ಯಾರಿ ಹೋಲೇನು ಆಗೋಲ್ಲ ಡ್ಯಾಮೇಜು ಆಗಲ್ಲ ಈ ಥರ ನೀಟಾಗಿ ಕಾಣುತ್ತೆ ಡಿಸೈನು ಸಿಂಗಲ್ ಡಿಸೈನಲ್ಲೇ ಬ್ರೈಡಲ್ ಕುಚ್ ಡಿಸೈನ್ ರೆಡಿ ಆಗುತ್ತೆ ನೋಡಿ ನಾನು ಕ್ಲಿಯರಾಗಿ ತೋರಿಸ್ತಾ ಇದ್ದೀನಿ ಎಲ್ಲ ತ್ರಿಬಲ್ ಕ್ರೋಶನೂ ಒಂದೇ ಸೈಜಲ್ಲಿ ಬರಬೇಕು ಒಂದು ದೊಡ್ಡದು ಒಂದು ಚಿಕ್ಕದು ಆದರೆ ಚೆನ್ನಾಗಿ ಕಾಣಲ್ಲ ಈಗ ನನ್ನ ಸೆಕೆಂಡ್ ತ್ರಿಬಲ್ ಕ್ರೋಶಾನೂ ರೆಡಿಯಾಗಿದೆ ಈಗ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಇಟ್ಕೊಂಡು ಲಾಕ್ ಮಾಡ್ಕೊತಾ ಇದ್ದೀನಿ ಲಾಕ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಲಾಸ್ಟಲ್ಲಿ ಫೋರ್ ಚೈನ್ ಹಾಕ್ಕೊಂಡು ಮತ್ತು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊತಾ ಇದ್ದೀನಿ ಲಾಕ್ ಮಾಡ್ಕೊಂಡ್ಮೇಲೆ ಡಿಸೈನ್ ಎಂಡ್ ಮಾಡಬೇಕಲ್ವಾ ಸೊ ಅದಕ್ಕೋಸ್ಕರ ಮತ್ತೆ ಎಕ್ಸ್ಟ್ರಾ ಎರಡು ಅಥವಾ ಮೂರು ಚೈನ್ನ ಹಾಕ್ಕೊಂಡು ಸ್ವಲ್ಪ ದಾರನ ಬಿಟ್ಟು ಎಕ್ಸ್ಟ್ರಾ ಥ್ರೆಡ್ನ ಟ್ರಿಮ್ ಮಾಡ್ಕೊಬೇಕಾಗತ್ತೆ ಈಗ ನೋಡಿ ಫುಲ್ ಡಿಸೈನ್ ಈ ಥರ ಬರುತ್ತೆ ಆ್ಯಕ್ಚುಲಿ ಒಂದು ಮಿಸ್ಟೇಕ್ ಏನಾಗಿದೆ ಅಂತ ಹೇಳಿದರೆ ನಾನು ಇದನ್ನು ಸ್ಯಾರಿಗೆ ಟ್ರೈ ಮಾಡಿದ್ದೀನಿ ಅದು ವೀಡಿಯೋ ಮಿಸ್ ಆಗಿಬಿಟ್ಟಿದೆ ಸೊ ಅದಕ್ಕೋಸ್ಕರ ನಾನು ಮತ್ತೆ ವಿಡಿಯೋಗೋಸ್ಕರ ವೀಡಿಯೋಗೋಸ್ಕರ ಇನ್ನೊಂದ್ಸಲಿ ಸ್ಯಾಂಪಲ್ ತೋರಿಸ್ತಾ ಇದ್ದೀನಿ ಈಗ ನೆಕ್ಸ್ಟು ನಾನು ಸ್ಯಾರಿಗೆ ಹಾಕಿರೋದನ್ನ ತೋರಿಸ್ತಾ ತೋರಿಸ್ತೀನಿ ಈಗ ನೋಡಿ ನಾನು ಸ್ಯಾರಿಗೆ ಹಾಕಿರೋದು ತೋರಿಸ್ತಾ ಇದ್ದೀನಿ ಪಾರ್ಟ್ ಒನ್ ಮಾತ್ರ ಮಿಸ್ ಆಗಿದೆ ಸೆಕೆಂಡು ಫುಲ್ ಫಿನಿಶ್ ಆಗಿದೆ ಸ್ಯಾರಿ ಬಂದು ಎಲ್ಲ ಆರ್ಚಲ್ಲೂ ನೋಡ್ಬೋದು ತ್ರಿಬಲ್ ಕ್ರೋಶ ಬಂದು ಸೆವೆನ್ ಬೀಟ್ಸ್ ಮಾತ್ರ ಆ್ಯಡ್ ಮಾಡಿದ್ದೀನಿ ಏಯ್ಟು ತ್ರಿಬಲ್ ಕ್ರೋಶ ಬರುತ್ತೆ ಸೆವೆನ್ ಬೀಟ್ಸ್ ಬರುತ್ತೆ ಎಲ್ಲ ಆರ್ಚಿಗೂ ಅದೇ ಥರ ಹಾಕೋಬೇಕು ಈಗ ಕುಚ್ಚು ಕಟ್ಟಿದ ಮೇಲೆ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ಈಗ ಕುಚ್ಚು ಕಟ್ಕೊಂಡಿದ್ದೀನಿ ನೋಡಿ ತುಂಬ ಸಿಂಪಲ್ಲಾಗಿ ತುಂಬ ಗ್ರ್ಯಾಂಡಾಗಿ ಕಾಣ್ತಾ ಇದೆ ಡಿಸೈನು ನಾನು ಕುಚ್ಚು ಕಟ್ಟಲಿಕ್ಕೆ ನೂರಿಪ್ಪತ್ತೇಳೆ ಇಪ್ಪತ್ತೇಳೆ ಥ್ರೆಡ್ನ ತೊಗೊಂಡಿದ್ದೀನಿ ನೀವು ಬೇಕು ಅಂದರೆ ಕಂಟಿನ್ಯೂಸ್ ಆಗಿ ಎರಡು ತ್ರಿಬಲ್ ಕ್ರೋಶ ಆರ್ಚ್ ಮಾಡಿಕೊಂಡು ಮತ್ತು ಒಂದು ಕುಚ್ಚು ಕಟ್ಕೊಂಡು ಥರ ಬೇಕಾದರೂ ಬಿಟ್ಕೋಬೋದು ಇಲ್ಲಾಂದರೆ ಮೂರು ಆರ್ಚು ಎರಡು ಕುಚ್ಚು ಮೂರು ಆರ್ಚು ಎರಡು ಕುಚ್ಚು ಈ ಥರ ಬೇಕಾದರೂ ಮಾಡ್ಕೋಬೋದು ಡಿಸೈನ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ಯಾರಿ ಫುಲ್ ಕಂಪ್ಲೀಟ್ ಆಗಿರೋದನ್ನ ತೋರಿಸಿದ್ದೀನಿ ಈಗ ಸ್ಯಾರಿ ಫಸ್ಟು ಮತ್ತು ಲಾಸ್ಟ್ ಎಡ್ಜಲ್ಲಿ ಬ್ಯಾಕಲ್ಲಿ ಟರ್ನ್ ಮಾಡಿ ನಾವು ಏನು ಸ್ಟಾರ್ಟ್ ಮಾಡಿರ್ತೀವಿ ಅಲ್ಲಿಗೆ ಮತ್ತೆ ಎಂಡಿಂಗ್ ಲಾಸ್ಟ್ ಮಾಡಿರ್ತೀವಲ್ಲ ಡಬಲ್ ಚೈನ್ ಹಾಕ್ಬಿಟ್ಟು ಕಟ್ ಮಾಡಿರ್ತೀವಲ್ಲ ಅಲ್ಲಿಗೆ ಗ್ಲೂ ಹಾಕೋಬೇಕು ನನ್ನ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಹೊಸ ಡಿಸೈನೊಂದಿಗೆ ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್